ಇವೆಷ್ಟು ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂತಹ ತರತಮ ಭಾವಗಳು, ಗ್ರೇಡೇಷನ್, ಒಂದು ಶ್ರೇಷ್ಠ ಅಷ್ಟೇ ಕನಿಷ್ಠ ನಾವು ನೋಡ್ತೀವಿ. ಒಂದು ಶ್ರೇಷ್ಠ ವಸ್ತು ಕಂಡ್ರೆ ಅಷ್ಟೇ ಕನಿಷ್ಠವಾದ ವಸ್ತು ನೋಡ್ತೀವಿ. ಆದರೆ ಪಂಡಿತಾಹ ಇವುಗಳಲ್ಲಿ ಒಂದು ಸಮದರ್ಶನ ಇದೆ. ಪಂಡಿತಾಹ ಸಮದರ್ಶಿನ, ಇದರರ್ಥ ಒಬ್ಬ ವಿದ್ಯಾವಂತರನ್ನು ಒಂದು ನಾಯಿಯನ್ನು ಸಮಾನವಾಗಿ ನೋಡಬೇಕು ಅಂತ ಅರ್ಥ ಅಲ್ಲ. ಕೆಲವರು ಹೀಗೆ ಅರ್ಥ ಮಾಡ್ಕೊಂಡು ಕಂಡ ಅರ್ಥ ಮಾಡಬೇಕು. ಒಬ್ಬ ವಿದ್ಯಾವನೆಯ ಸಂಪನ್ನನಾದ ಬ್ರಾಹ್ಮಣನು ಒಂದೇ, ನಾಯಿಯು ಒಂದೇ. ಆದ್ದರಿಂದ ಒಂದು ಬ್ರಾಹ್ಮಣನ ನೋಡಿ ಅಂಗಳದಲ್ಲಿ ಕಟ್ಟಿ ಹಾಕಿ ಕಟ್ಟಿಗೆ ನೀಡು, ಇಲ್ಲ ನಾಯಿಯನ್ನು ದೇವರುಗೊಂಡು ಎರಡು ಸಮದರ್ಶನ ಆಗಬೇಕಲ್ಲ. ಈಕ್ವಲ್ ಟ್ರೀಟ್ಮೆಂಟ್, ಸಮದರ್ಶನ ಆದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟ್ರೀಟ್ಮೆಂಟ್. ಯಾಕಂದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಹೌದು, ಈಕ್ವಲ್ ಟ್ರೀಟ್ಮೆಂಟ್ ಒಂದು ಏನದು, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್, ಈಕ್ವಲ್ ಟ್ರೀಟ್ಮೆಂಟ್ ಅಲ್ಲ, ದಟ್ ಈಸ್ ಡಿಸ್ಕ್ರಿಮಿನೇಷನ್. ಎಲ್ಲದರಲ್ಲಿಯೂ ಭಗವಂತ ಪಂಡಿತರು ಸಮದೃಷ್ಟಿ ಉಳ್ಳವರಾಗ್ತಾರೆ. ಅಂದ್ರೆ ಅವರು ಯಾವುದನ್ನು ನಾಯಿಯನ್ನು ನಾಯಿ ಅಂತ ನೋಡುವುದಿಲ್ಲ. ಮನುಷ್ಯನನ್ನು ನಾಯಿಯ ಮಾಂಸ ತಿನ್ನುವಂತ ಒಬ್ಬ ಶ್ವಪಾಕನನ್ನ ಶ್ವಪಾಕ ಅಂತ ನೋಡುವುದಿಲ್ಲ, ನಾಯಿ ಮಾಂಸ ತಿನ್ನುವಂತ ನೋಡುವುದಿಲ್ಲ, ಆನೆ ಆನೆಯಾಗಿ ನೋಡುವುದಿಲ್ಲ, ಗೋವನ್ನು ಗೋವಾಗಿ ನೋಡುವುದಿಲ್ಲ, ಬ್ರಾಹ್ಮಣನನ್ನು ವಿದ್ಯಾವಿನಯ ಸಂಪನ್ನನನ್ನು ಒಬ್ಬ ವಿದ್ವಾಂಸ ಬ್ರಾಹ್ಮಣನಾಗಿ ನೋಡುವುದಿಲ್ಲ, ಮತ್ತೆ ಅದರೊಳಗಿರುವ ಭಗವಂತನನ್ನು ನೋಡುತ್ತಾರೆ. ಇದು ಜ್ಞಾನಿಗಳಿಗೆ ಬೇಕಾದಂತಹ ಭಾಗವತ್ತು. ಒಂದು ನಾಯಿಯನ್ನು ನೋಡಿದಾಗ ಕೂಡ ಅವರಿಗೆ ಮುಂದೆ ಒಂದು ಶ್ಲೋಕ ಬರುತ್ತೆ ನೋಡಿ, ಅಹಂ ವೈ ಶ್ವಾ ನರೋ ಭೂತ್ವಾ ಪ್ರಾಣಿ ನಾನ್ ಅಹಂ ವೈ ಶ್ವಾ ನರೋ ಭೂತ್ವಾ, ನಾನು ನಾಯಿಯೊಳಗೂ ಇದ್ದೇನೆ ಮನುಷ್ಯರೊಳಗೂ ಇದ್ದೇನೆ. ನಾಯಿಯೊಳಗೆ ನೋಡಿದಾಗ ಇದರೊಳಗೂ ಭಗವಂತ ತುಂಬಿದ್ದಾನೆ, ಆದರೂ ತನ್ನ ಭಾವಿತ್ಯ ಕೊಟ್ಟಿಲ್ಲ ಇದಕ್ಕೆ, ಏನು ನಿಲೆಯವರು ಇದರೊಳಗೆ ತಾನು ಕೌತುಕ ಪವಿತ್ರ ಮಾಡಿಬಿಟ್ಟಾಗ ಅದಕ್ಕೆ ಪಾವಿತ್ರ ಕೊಡುವಷ್ಟು ಸನ್ನಿಧಾನ ಬಿಟ್ಟಿಲ್ಲ, ಅದರೊಳಗೂ ಇದ್ದಾನೆ. ಒಂದು ನಾಯಿಯೊಳಗೂ ಇದ್ದಾನೆ, ಆ ನಾಯಿಯನ್ನು ಕೊಂದು ತಿನ್ನುವಂತಹ ಒಬ್ಬ ನೀಚ ಅತಿ ನೀಚದ ಮನುಷ್ಯನೊಳಗೂ ಇದ್ದಾನೆ. ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿಯಾಗಿರತಕ್ಕಂಥ ಆನೆಯೊಳಗೂ ಇದ್ದಾನೆ. ಮನುಷ್ಯರಿಗೆ ತಾಯಿಯಂತೆ ಹಾಲು ಕೊಟ್ಟು ಬದುಕಿಸುವ ಹಸುವಿನಲ್ಲೂ ಇದ್ದಾನೆ, ಬ್ರಾಹ್ಮಣರಲ್ಲೂ ಇದ್ದಾನೆ. ಅರ್ಥಾದ್ರೆ ಎಷ್ಟು ಎತ್ತರಕ್ಕೆ ಹೋದ ಬ್ರಹ್ಮಾದಿ ದೇವತೆಗಳಲ್ಲೂ ಅಂತರ್ಯಾಮಿ ಆಗಿದ್ದಾನೆ, ಒಬ್ಬ ಶ್ವಪಾಕನಲ್ಲೂ ಅಂತರ್ಯಾಮಿ ಆಗಿದ್ದಾನೆ, ಪ್ರಾಣಿಗಳೊಳಗೂ ಅಂತರ್ಯಾಮಿ ಇದ್ದಾನೆ. ಯಾವ ವಸ್ತುವನ್ನು ನೋಡುವಾಗಲೂ ಆ ವಸ್ತುವಿನ ಒಳಗೆ ತುಂಬಿ ಭಗವಂತ ಅದರಲ್ಲಿ ಏನು ವೈಶಿಷ್ಟ್ಯ ಕೊಟ್ಟಿದ್ದಾನೆ ಅದನ್ನು ಯೋಚನೆ ಮಾಡಿ ಸಂತೋಷ ಪಡ್ತಾರೆ. ನಾಯಿಯನ್ನು ನೋಡ್ತಾ ಅವನಿಗೆ ಕಾಣುವುದೇನೆಂದ್ರೆ, ಅಯ್ಯೋ ಈ ಪ್ರಾಣಿಗಳಿಗೂ ತುಂಬಿ ಮನುಷ್ಯನಿಗೂ ಇಲ್ಲದ ಪ್ರಾಮಾಣಿಕತೆಯನ್ನು ಇದು ಕೊಟ್ಟುಬಿಟ್ಟಲ್ಲಪ್ಪ ಭಗವಂತ. ಯಜಮಾನನಿಗೋಸ್ಕರ ಉಪವಾಸ ಬೇಡುವ, ಯಜಮಾನಿಗೋಸ್ಕರ ತನ್ನ ಜೀವವನ್ನು ಅರ್ಪಣೆ ಬಲಿದಾನ ಮಾಡತಕ್ಕಂತಹ ಒಂದು ಪ್ರಾಮಾಣಿಕತೆ, ಒಂದು ವಿಶ್ವಾಸ, ನಂಬಿಕೆಯಲ್ಲಿ ಪ್ರಾಣಿಯಲ್ಲಿ ಇದ್ದಲ್ಲ ಭಗವಂತ. ಇದರೊಳಗಿರುವ ಭಗವಂತನಲ್ಲಿ ಏನಪ್ಪ ಆನೆಯನ್ನು ನೋಡಿದ್ರೆ ಅನಿಸೋದಿಲ್ಲ, ಬಲಿಷ್ಠ ಗಟ್ಟಿಮುಟ್ಟಾಗಬೇಕಾಗಿದ್ದರೆ ನಾನ್ ವೆಜ್ ತಿನ್ಬೇಕು ಅಂತಾರೆ. ಒಂದು ಚೂರು ನಾನ್ ವೆಜ್ ತಿನ್ನದೆ ಜಗತ್ತಲ್ಲಿ ಅತ್ಯಂತ ಬಲವನ್ನು ಕೊಟ್ಟು ಬಿಟ್ಟಲ್ಲ ಈ ಆನೆಗೆ. ಯಾವ ಪ್ರಾಣಿಗೂ ಇಲ್ಲದ ಮನುಷ್ಯ ಅದಕ್ಕೋಸ್ಕರ ನೋಡಿ, ಮನುಷ್ಯನಷ್ಟು ಕ್ರೂರವಾದ ಪ್ರಾಣಿ ಜಗತ್ತಿನಲ್ಲಿ ಅಷ್ಟು ಕ್ಲಿಯರ್ ಬೇಸ್ಟ್. ಯಾಕೆಂದ್ರೆ ಏನ್ ಮಾಡಿತ್ತು ನಮಗೆ, ಏನು ಮಾಡಿಲ್ಲ, ಅದು ಅದರಷ್ಟಕ್ಕೆ ಕಾಡಿದಲ್ಲಿದ್ರೆ ಆ ದಂತದಿಂದ ಏನೋ ಕೆತ್ತನೆ ಕೆಲಸ ಮಾಡಿ ನನ್ನ ಶೋಕಿಸಿರುವುದಕ್ಕೋಸ್ಕರ ಅಷ್ಟು ಧೀಮಗಾತ್ರದ ಪ್ರಾಣಿಯನ್ನ ಕೊಂದು ಅದು ಸತ್ತು ಕೊಡದ ಮೇಲೆ ಆ ದಂತವನ್ನು ಕೆತ್ತು ಅದನ್ನು ಮಾಡಿ ನಾನು ಬದುಕಬೇಕು ಅಂತ ಮನುಷ್ಯ ಬದುಕಿದ ಬಯಸಿದ. ಆ ಅದಕ್ಕೆ ಏನು ಮ್ಯಾಗ್ನಿಫಿಸೆಂಟ್ ಟಸ್ಕರು, ಅದು ಏನು ತಾಳೆಗಳನ್ನು ಕೊಟ್ಟ, ಏನು ಭವ್ಯವಾದ ರೂಪ ಕೊಟ್ಟ, ಇಷ್ಟು ಕೊಟ್ಟು ಕೂಡ ಅದರ ಬಲದ ಅರಿವು ಕೊಡದೆ ಅದನ್ನ ಮುಕ್ತರನ್ನಾಗಿ ಮಾಡಿಬಿಟ್ಟಾರೆ. ಅದರ ಬಲದ ಅರಿವು ಬಿಟ್ಟಿದ್ರೆ ಮಾವತ್ತಿದ್ದರೆ ಕಲಿತಿದ್ದ ಅದು ಏನಯ್ಯ ನೀನು ಕೆಳಗಡೆ ನಿನ್ನನ್ನು ತುಳಿದು ಬಿಡ್ತೇನೆ ಅಂತ ಹೇಳ್ತಿತ್ತು. ಕೆಳಗಡೆ ಬರುತ್ತೆ ಅವರು, ಯಾಕೆಂದ್ರೆ ನನಗೆ ನೀನು ಬಲಿಷ್ಠ ಅನ್ನೋ ಭಾವೆ ಕೊಟ್ಟ. ಅದಕ್ಕೆ ಅದರ ಶತಾಂಶ ಬಲ ಇಲ್ಲದ ಮನುಷ್ಯ ಅದರ ತಲೆ ಮೇಲೆ ಮುಂದೆ ಸವಾರಿ ಮಾಡುವಂತಹ ಶಕ್ತಿ ಅದು ದೌರ್ಬಲ್ಯ. ಎಷ್ಟು ಬಲಿಷ್ಠವಾದ ಪ್ರಾಣಿಗೆ ಏನು ದೌರ್ಬಲ್ಯ ಕೊಟ್ಟ ಭಗವಂತ, ಅವರು ಎಂಥ ಭವ್ಯವಾದ ರೂಪ ಕೊಟ್ಟ, ಏನು ದಾಣೆ, ಏನು ಸೃಷ್ಟಿಯ ಒಂದು ವಿಚಿತ್ರ. ಹೀಗೆ ಒಂದೊಂದು ಪ್ರಾಣಿಯಲ್ಲೂ ಇರತಕ್ಕ ಭಗವಂತನ್ನ, ಆ ಭಗವಂತ ಅದಕ್ಕೆ ಕೊಟ್ಟಿರತಕ್ಕಂತಹ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನ ನೋಡಿಕೊಂಡು ಎಲ್ಲ ಕಡೆ ಭಗವಂತನ ಮಹಿಮೆಯನ್ನ ಅನುಸಂಧಾನ ಮಾಡುವುದು ಜ್ಞಾನಿಗಳ ಬುದ್ಧಿ. ಸಮದರ್ಶನ ಅಂದ್ರೆ ಎಲ್ಲ ಕಡೆಯೂ ಸಮಾನನಾಗಿರ್ತಕ್ಕ ಭಗವಂತನನ್ನು ಕಾಣ್ತಾನೆ. ನಾಯಿಯೊಳಗಿರ್ತಕ್ಕ ಭಗವಂತ ಮೈಲಿಗೆ ಅಲ್ಲ, ನಾಯಿ ಮೈಲಿಗೆ ಅಲ್ಲ, ನಾಯಿಯೊಳಗಿರ್ತಕ್ಕ ಭಗವಂತ ಮೈಲಿಗೆ ಅಲ್ಲ, ಬ್ರಾಹ್ಮಣನಲ್ಲಿರ್ತಕ್ಕ ಭಗವಂತ ಮಾತ್ರ ಮಡಿಯಲ್ಲ. ನಾನು ಎಲ್ಲದರಲ್ಲಿಯೂ ಅತ್ಯಂತ ಶುದ್ಧನಾಗಿ ನಿರ್ಲಿಪ್ತನಾಗಿ ಎಲ್ಲದರೊಳಗೂ ಇದ್ದು ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯ ವಿಚಿತ್ರವಾದ ಶಕ್ತಿಯನ್ನ ಸ್ವಭಾವ
ಈ ಅನಂತ ಗುಣ ಪರವಹಿತ ಸಮದರ್ಶನ ಎಲ್ಲದರ ಒಳಗೂ ಅನಂತ ಶಕ್ತಿಯಾಗಿ ಅನಂತ ಗುಣನಾಗಿ ತುಂಬಿದ್ದು ಒಂದೊಂದಕ್ಕೆ ಒಂದೊಂದು ಶಕ್ತಿ ಒಂದೊಂದು ಗುಣ ಕೊಟ್ಟು ಏನು ವಿಚಿತ್ರ ನೆಲೆ ಆಡ್ತಾ ಇದ್ದಾನೆ ಭಗವಂತ. ಈ ಪ್ರಜ್ಞೆ ಸಮದರ್ಶನ ಇದು ಪರೋಕ್ಷ ಜ್ಞಾನದ ಸಾಧನೆಯಲ್ಲಿ ಸಾಗುವ ಪ್ರತಿಯೊಬ್ಬ ಸಾಧನೆಗೆ ಇರಬೇಕಾದ ಅತ್ಯಂತ ಮುಖ್ಯವಾದ ಅನುಸಂಧಾನ. ಪ್ರತಿಯೊಂದು ವಸ್ತುವನ್ನು ನೋಡು, ನಾಯಿ ಅಂದ್ರೆ ನಾಯಿ ಯಾಕೆ ನೋಡ್ಬೇಡ, ನಾಯಿ ಒಳಗೂ ಭಗವಂತ ಇದ್ದಾನೆ ಅನ್ನೋದನ್ನು ತಿಳ್ಕೊ. ಒಬ್ಬ ನಾಯಿ ಮಾಂಸ ತಿಂದು ನೀಚವಾಗಿ ಬದುಕತಕ್ಕಂತಹ ಮನುಷ್ಯ ಅವನನ್ನು ನೋಡಿ ಮುರಿಬೇಡ, ಅವನೊಳಗೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಿದೆ. ಹೀಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ವಸ್ತುಗಳನ್ನು ತಿಳಿದು ಅತ್ಯಂತ ಕನಿಷ್ಠ ವಸ್ತುಗಳ ತನಕ ಪ್ರತಿಯೊಂದು ಒಂದು ಕೂಡ ಒಪ್ಪಟ ಎಲ್ಲದರನ್ನೂ ಕೂಡ ಭಗವಂತ ತುಂಬಿ ಒಂದೊಂದು ವಸ್ತುವಿಗೂ ಅದರಂತೆಯಾದ ವೈಶಿಷ್ಟ್ಯವನ್ನು ಕೊಟ್ಟಿದ್ದಾರೆ. ವಿಚಿತ್ರ ಒಂದಲ್ಲಿರುವ ಶಕ್ತಿ ಒಂದಕ್ಕಿಲ್ಲ ನೋಡಿ, ಒಂದು ಇದನ್ನ ಅನೇಕ ಬಾರಿ ನಾನು
ಕಲ್ಪ ತೆರೆಯಿತು ನಿಮಗೆ. ಯಾಕೆಂದ್ರೆ ಸಮದರ್ಶನ ಅಂದ್ರೆ ಏನು? ನಿರ್ದೋಷಂ ಹಿ ಸಮಂ ಬ್ರಹ್ಮ. ಭಗವಂತ ದುಷ್ಟವಾದ ವಸ್ತುನಲ್ಲಿ ಇದ್ರೂ ದೋಷ ಇಲ್ಲ, ಎಲ್ಲ ಕಡೆಯೂ ನಿರ್ದುಷ್ಟನಾಗಿದ್ದಾನೆ ಭಗವಂತ. ಆ ವಸ್ತುವಿನಲ್ಲಿ ಏನೇನೋ ದೋಷ ಇದೆ. ಆದ್ರೆ ನಾವು ಯಾಕೆಂದ್ರೆ ಇದು ಅಪೂರ್ವ ಸಂಗತಿ. ನೀವು ನಾವು ಒಳ್ಳೆ ತಟ್ಟೆಯಲ್ಲಿ ಹಾಕಿದ್ರೆ ಹಾಲು ಒಳ್ಳೆ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ಕಸ ಕೆಸರು ತುಂಬಿದ ತಟ್ಟೆ ಹಾಲಾಗಿದೆ, ಅದು ತುಂಬಿಸಿದ ಹಾಲು ಕೆಡುತ್ತೆ. ಹಾಗೆ ಒಂದು ತಟ್ಟೆ ಕೆಟ್ಟರೂ ಕೂಡ ಆ ತಟ್ಟೆಯೊಳಗೆ ತುಂಬಿದ ಭಗವಂತ ಕೆಡಲ್ಲ, ಅವನಿಗೆ ದೋಷದ ಸ್ಪರ್ಶ ಆಗುವುದಿಲ್ಲ. ಯಾವ ಅಧಿಷ್ಠಾನದಲ್ಲಿ ಎಷ್ಟು ನೀಚ ಎಷ್ಟು ದುಷ್ಟವಾದ ಅಧಿಷ್ಠಾನದಲ್ಲಿದ್ದರೂ ಭಗವಂತನಿಗೆ ಆ ದೋಷದ ಸ್ಪರ್ಶ ಇಲ್ಲದೆ ನಿರ್ಲಿಪ್ತನಾಗಿ ಅಲ್ಲಿ ತುಂಬಿದ್ದಾನಲ್ಲ, ನಿರ್ದೋಷರಿಗೆ ಸಂಬಂಧ. ಆದ್ದರಿಂದ ಏನಾಯ್ತು ಈ ರೀತಿ ಅನಿಸ್ತಂದ್ರೆ ತಸ್ಮಾತ್ ಪ್ರಕ್ಪಣಿತೆ ಸ್ಥಿತ. ನಾಯಿಯನ್ನು ನೋಡುವಾಗಲೂ ನಾಯಿ ಒಳಗಿರುವ ಭಗವಂತ, ಮನುಷ್ಯನ್ ನೋಡುವಾಗ ಮನುಷ್ಯನೊಳಗಿರುವ ಭಗವಂತ, ಆನೆಯನ್ನು ನೋಡಿದ ಆನೆಯನ್ನು ಒಳಗಿರುವ ಭಗವಂತ ನನ್ನ ನೋಡ್ತಾರೆ. ಈ ಪ್ರಕ್ಪಣಿ ಸ್ಥಿತ ಅವರು ಪ್ರಪಂಚದಲ್ಲಿ ಇಲ್ಲ, ಅವರು ಭಗವಂತನಲ್ಲಿ ನೆಲೆಸಿದ್ದಾರೆ. ಅವರ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿದೆ, ಭಗವಂತನ ನಿರ್ದೋಷತ್ವವನ್ನು ದೃಢವಾಗಿ ನಂಬಿದೆ. ಆದ್ರಿಂದ ಅವರು ಮತ್ತೆ ಹುಟ್ಟಬೇಕಾದಂತಹದ್ದು, ಮತ್ತೆ ಬಂಧನ ಕೊಡಬೇಕಾದಂತಹ ಕಾರಣ ಇಲ್ಲ. ಇದು ಪರೋಕ್ಷ ಜ್ಞಾನಿಗಳ ಕಾರ್ಯ. ಹೀಗೆ ಒಂದು ಅಪೂರ್ವ ಅನುಸಂಧಾನವನ್ನ ಕೃಷ್ಣ ನಮಗೆ ಕೊಟ್ಟದ್ದನ್ನ ಇವತ್ತು ನಾವು ನೋಡಿದೆವು. ಮುಂದೆ ಒಬ್ಬ ಸಾಧಕನ ಬೇರೆ ಬೇರೆ ಅನುಸಂಧಾನಗಳು ಏನಿರಬೇಕು ಅಂದ್ರೆ ಇನ್ನೂ ಮುಂದೆ ಹೇಳ್ತಾನೆ ಕೃಷ್ಣ. ಅದನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ಎಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಸತ್ಯಪತಿ ವ್ಯಾಸ ಹಾಸ್ಯ ಕಮಲ ಗಣಿತಂ ಜಗತ್ ಪಿಬತಿ ಭುಜಗ ಭೋಗಾಭಿವೃದ್ಧಿಯ ನಿಜ ಭುಜಂ ದಕ್ಷಿಣ ಲಕ್ಷಣಭ್ಯಂ ಲಲಿತ ಉದ್ಯಕ್ತ ವಿಜ್ಞಾನ ಮುದ್ರ ಭಜ ಭಜ ಅನಂತ ವಿದ್ಯಾಲಪಂತ ಪ್ರಣತವಾನ್ ಪ್ರಾಣಿನಾಂ ಪ್ರಣಕೃತ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಭವದೋಷ್ಣೇನ ತತಪ್ಯಮನಂ ಭುವಿ ಪರಂ ನಾಥಮಪ್ರೇಕ್ಷಮನಂ ಭುವನಮನ್ಯೇನ ಚ ಅನ್ಯೇನ ರೋಷ್ಣಾ ಭವತು ಧೀರ್ಮಾ ಇತಿ ವಸ್ಸದ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಕೃತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುಗುರು ಜಗದೇಕನಾಥಂ ಭಕ್ತಪ್ರಿಯ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯವೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯಂಜೀರೇ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಸಮಬುದ್ಧಿ ಸಮದೃಷ್ಟಿ ಭಗವಂತನ ಎಲ್ಲ ರೂಪಗಳಲ್ಲಿ ಸಾಮ್ಯ ದರ್ಶನವನ್ನ ಈ ಹಿಂದೆ ಹೇಳಿದ್ದನ್ನು ನಾವು ನೋಡಿದೆವು. ಇದರ ಜೊತೆಗೆ ಇನ್ನೊಂದು ರೀತಿಯ ಸಮದೃಷ್ಟಿವೆ, ಸಾಮಾಜಿಕವಾದ ಸಮದೃಷ್ಟಿ. ಇದು ಆಧ್ಯಾತ್ಮಿಕವಾದಂತಹ ಭಗವಂತನ ರೂಪಗಳ ಅನುಸಂಧಾನಕ್ಕೆ ಸಂಬಂಧಪಟ್ಟ ಸಮದೃಷ್ಟಿ. ಆದರೆ ನಮ್ಮ ಬದುಕಿನಲ್ಲೂ ಒಂದು ಸಮದೃಷ್ಟಿ ಇರಬೇಕು. ನಮ್ಮ ಋಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿ ಅಸಮೂಹಿತ. ನಮ್ಮ ಬದುಕು ಅಂದರೆ ಈ ಎರಡರ ಚಕ್ರ ಪುನಃ ಸುಖ ದುಃಖ ಸುಖ ದುಃಖ ಸುಖ ದುಃಖ ಈ ಎರಡರ ಚಕ್ರ ಪ್ರಮಾಣ. ಬರೀ ಸುಖ ಅಂತ ಒಂದಿಲ್ಲ, ಬರೀ ದುಃಖ ಅಂತೂ ಇಲ್ಲ. ಎಂಥ ಕಷ್ಟದಲ್ಲಿರುವವರಿಗೂ ಜೀವನದಲ್ಲಿ ಕೆಲವು ಸುಖ ಲಕ್ಷಣಗಳಿವೆ. ಎಂಥ ಸಂಪತ್ತಿನ ಸಂಪತ್ತಿಗೆಯಲ್ಲಿ ಇರುವವರಿಗೂ ಜೀವನದಲ್ಲಿ ಕಷ್ಟ ಲಕ್ಷಣಗಳಿವೆ. ಅದರಿಂದ ಯಾರಿಗೂ ಕೇವಲ ಸುಖ ಮತ್ತು ಕೇವಲ ದುಃಖ ಅಂತ ಒಂದಿಲ್ಲ. ಬದುಕು ಅಂತಂದ್ರೆ ಸುಖ ದುಃಖಗಳ ಚಕ್ರ ಭ್ರಮಣ. ಅದರಲ್ಲಿ ನಮ್ಮ ದೃಷ್ಟಿ ಹೇಗಿರಬೇಕು? ಇದು ಒಂದು ಅನಿವಾರ್ಯವಾದ ಸ್ಥಿತಿ. ನಮಗೆ ದುಃಖ ಬೇಡ,
ಎಷ್ಟು ದಿನವೋ ಗೊತ್ತು
Yeah.
ಶಿವನನ್ನು ನೋಡಿದೆ. ಪಾಂಡವರಿಗೆ ಭಯಾನಕವಾದಂತಹ ದುರಂತ ಸರ್ವಸ್ವವನ್ನು ಕಳೆದ